ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಮೈಸೂರು ಜಿಲ್ಲೆ ಇವತ್ತು ಒಂದು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇರತಕ್ಕಂಥದ್ದು. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇದೇ ಮೇ 30ರಂದು ಈ ರಾಜ್ಯದ ಅನೇಕ ಪ್ರಗತಿಪರ ಸಂಘಟನೆಗಳು, ಬಹುಮುಖ್ಯವಾಗಿ CITU, ರೈತ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಹಾಸನ ಚಲೋ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಸಂಸತ್ ಸದಸ್ಯರಾದಂತಹ ಪ್ರಜ್ವಲ್ ರೇವಣ್ಣ ಅವರ ಈ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರಿಗೆ ಮತ್ತು ಎಲ್ಲ ಮಹಿಳೆಯರಿಗೂ ಒಂದು ಘನತೆಯ ಬದುಕು ಸಿಗಬೇಕು ಅಂತಕ್ಕಂಥದ್ದು. ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮೈಸೂರು ಜಿಲ್ಲಾ CITU ಪ್ರಧಾನ ಕಾರ್ಯದರ್ಶಿ ಬಾಲಾಜಿ ರಾವ್ ಅವರು, ಇಲ್ಲಿ CITU ಜಿಲ್ಲಾ ಅಧ್ಯಕ್ಷರಾದಂತಹ ಜಿ ಜಯರಾಮ್ ಅವರು ಇದ್ದಾರೆ, ಹಾಗೆ CITU ರಾಜ್ಯ ಕಾರ್ಯದರ್ಶಿಗಳಾದಂಥ ಸುನಂದ ಅವರು ಇದ್ದಾರೆ, ಮತ್ತು ನಮ್ಮ CITU ಜಿಲ್ಲಾ ಸಮಿತಿಯ ಸದಸ್ಯರುಗಳಾದಂತಹ ಜಯಂತಿ ಮತ್ತು ಲತಾ ಅವರುಗಳು ಸಹ ಈ ಇದರಲ್ಲಿದ್ದಾರೆ. ಈಗ ನಮ್ಮ ಕಾರ್ಯಕ್ರಮದ ಉದ್ದೇಶ ಏನು ಎಂಬುದನ್ನು ನಮ್ಮ CITU ರಾಜ್ಯ ಕಾರ್ಯದರ್ಶಿಗಳಾದಂಥ ಸುನಂದ ಅವರು ನಿಮ್ಮ ಗಮನಕ್ಕೆ ತರ್ತಾರೆ. ಬಂಧುಗಳೇ, ಇತ್ತೀಚೆಗೆ ಹಾಸನದಲ್ಲಿ ಆದಂತಹ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇಡೀ ದೇಶವೇ ತಲೆ ತಗ್ಸೋ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಹಗರಣ ಈಗಾಗಲೇ ಬೆಳಕಿಗೆ ಬಂದಿದೆ. ಹಾಸನದಲ್ಲಿ ತಮ್ಮ ರಾಜಕೀಯ ಅಧಿಕಾರ ಪಾಳೆಗಾರಿಕೆ ಹಣವನ್ನು ಉಪಯೋಗಿಸಿ ಅಧಿಕಾರವನ್ನು ನಡೆಸ್ತಾ ಇರುವಂಥ ಪ್ರಜ್ವಲ್ ರೇವಣ್ಣ ಸಂಸದರಾಗಿ ಇಡೀ ಹಾಸನ ಜಿಲ್ಲೆಯ ಹೆಣ್ಮಕ್ಕಳಿಗೆ ರಕ್ಷಣೆಯನ್ನು ಕೊಡಬೇಕಾದಂಥದ್ದು, ಮಹಿಳೆ ಅಂತ ಅಲ್ಲ ಎಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಡಬೇಕಾದಂಥದ್ದು ಅವರ ಕರ್ತವ್ಯ ಆಗಿತ್ತು. ಆದರೆ ಅವರು ಅಧಿಕಾರವನ್ನು ಬಳಸಿ ಇಡೀ ಹಾಸನದಲ್ಲಿ ಒಂದು ಮಾಹಿತಿ ಪ್ರಕಾರವಾಗಿ 2800 ಜನ ಮಹಿಳೆಯರು, ಅದರಲ್ಲಿ ಅಧಿಕಾರಿಗಳೇ ಇದ್ದಾರೆ, ಮನೆ ಕೆಲಸ ಮಾಡುವಂಥವರಿದ್ದಾರೆ, ಅವರದೇ ಪಕ್ಷದ ಕಾರ್ಯಕರ್ತರು ಕೂಡ, ಮಹಿಳಾ ಕಾರ್ಯಕರ್ತರು ಕೂಡ ಇದ್ದಾರೆ. ಆ ಮಹಿಳೆಯರ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯವನ್ನು ನಡೆಸಿರುವಂಥದ್ದು ಮತ್ತು ಅವರನ್ನು ಬಳಸ್ಕೊಂಡಿರುವಂಥದ್ದನ್ನು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಖಂಡಿಸ್ತೇವೆ. ಮತ್ತು ಈಗಾಗಲೇ ಪೆನ್ಡ್ರೈವ್ ಹಗರಣ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಈ ಪೆನ್ಡ್ರೈವ್ ಹಗರಣಗಳು ಏನಾಗಿದೆ, ಆಡಿಯೋ ಇರೋವಂಥದ್ದು, ವಿಡಿಯೋ ಇರೋವಂಥದ್ದು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಆಗ್ತಾ ಇರುವಂಥದ್ದು, ಆ ಪ್ರಸಾರದಿಂದ ಇಡೀ ಹೆಣ್ಮಕ್ಳು ತಲೆ ತಗ್ಸೋ ರೀತಿಯಾಗಿ ಆಗಿದೆ. ಇಡೀ ಕರ್ನಾಟಕದ ಜನತೆ ಒಬ್ಬ ಸಂಸದನಿಂದ ತಲೆ ತಗ್ಸೋ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದು ಇವತ್ತು ಚರ್ಚೆಗೆ ಒಳಪಡ್ತಾ ಇರುವಂಥ ಒಂದು ವಿಷಯ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ಆ ಹೆಣ್ಮಕ್ಳಿಗೆ ಅವಮಾನ ಆಗೋ ರೀತಿಯಾಗಿ ಬಳಸ್ಕೊಂಡಿರೋದಂತೂ ತಪ್ಪಾಗಿದೆ. ಓಕೆ, ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಆ ಮಹಿಳೆಯರು ತಪ್ಪಲ್ಲ, ಅದು ಅಧಿಕಾರದಲ್ಲಿ ಇದ್ದಾರೆ ಅಂತ ಹೇಳಿ ಒಂದು ವರ್ಗಾವಣೆ ಆಗಲಿ ಮತ್ತೇನಾದರೂ ಸಹಾಯವನ್ನು ಕೇಳಲಿಕ್ಕೆ ಹೋದಾಗ ಅವರ ಆ ಒಂದು ಸಹಾಯವನ್ನೇ ಅವರು ದುರ್ಬಳಕೆ ಮಾಡಿಕೊಂಡು ಅವರನ್ನು ಬಳಸ್ಕೊಂಡಿರುವಂಥದ್ದನ್ನು ಇವತ್ತು ವಿಡಿಯೋ ಮಾಡಿ ಅದನ್ನು ಎಲ್ಲ ಮಾಧ್ಯಮಗಳಲ್ಲಿ ಹಾಕಿರುವಂಥದ್ದು ದೊಡ್ಡ ಅಪರಾಧ ಆಗಿದೆ. ಇದರಿಂದ ಅವರ ಕುಟುಂಬದಲ್ಲಿ ಮತ್ತು ಸಮುದಾಯದಲ್ಲಿ ಮಕ್ಕಳ ಮಧ್ಯೆಯಲ್ಲಿ ಆ ಮಹಿಳೆಯರು ಇವತ್ತು ತಲೆ ಎತ್ತದ ಪರಿಸ್ಥಿತಿಗೆ ಬಂದಿದೆ. ಹಾಸನದಲ್ಲಿ ಹೆಣ್ಮಕ್ಳು ಒಂದು ರೀತಿಯಾಗಿ, ಹಾಸನ ಹೆಣ್ಮಕ್ಳು ಅಂದ್ರೇ ಇಡೀ ಮಾಧ್ಯಮದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರಗಳಾಗ್ತಿರೋದನ್ನು ನೋಡಿ ಬಹಳಷ್ಟು ನೊಂದಿದ್ದಾರೆ. ಹಾಗಾಗಿ ಆ ಹೆಣ್ಮಕ್ಳು ನ್ಯಾಯ ಸಿಗಬೇಕು ಅಂತ ಹೇಳಿ ಇವತ್ತು ಜನಪರ ಚಳುವಳಿ ಒಕ್ಕೂಟಗಳು, ಪ್ರಗತಿಪರ ಸಂಘಟನೆಗಳು May 30 ಹಾಸನದಲ್ಲಿ ಹಾಸನ್ ಚಲೋ ಕಾರ್ಯಕ್ರಮವನ್ನು, ಅವರ ವೀಸಾವನ್ನು ರದ್ದು ಮಾಡಬೇಕು, ಅವರೆಲ್ಲ ಇದ್ದರೂ ಕೂಡ ಅವರನ್ನು ಬಂಧನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕ್ರಮ ವಹಿಸ್ತಾ ಇದೆ ಅಂತ ಬರೀ ಪತ್ರಿಕೆಗಳಲ್ಲಿ ಬಂದರೆ ಸಾಲೋದಿಲ್ಲ. ತಕ್ಷಣ ಅವರ ವೀಸಾವನ್ನು ರದ್ದು ಮಾಡಿ ಅವರನ್ನು ಬಂಧನಕ್ಕೆ ಒಳಪಡಿಸ್ಲಿಕ್ಕೆ ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ತಗೊಳ್ಬೇಕು. ಏಪ್ರಿಲ್ 21 ಇದು ವಿಚಾರ ಹೊರಗಡೆ ಬಂದಾಗ್ಯೂ ಕೂಡ ಸರ್ಕಾರ ಇನ್ನೂ ಗಮನ ಹರಿಸ್ತೇ ಇರುವಂಥದ್ದು, ಕ್ರಮ ತೆಗೆದುಕೊಳ್ಳದೇ ಇರುವಂಥದ್ದನ್ನು ನೋಡಿದ್ರೆ ಮಹಿಳೆಯರ ಪರವಾಗಿ ಈ ಸರ್ಕಾರಗಳು ಹೇಗೆ ಇದೆ ಅನ್ನೋದನ್ನು ಎತ್ತಿ ತೋರಿಸ್ತಾ ಇದೆ. ಇದನ್ನು ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇರೋವಂಥದ್ದು ಇವತ್ತು ಏನು, ರಾಜ್ಯ ಸರ್ಕಾರ ತಕ್ಷಣದಲ್ಲಿ ಗಮನಕ್ಕೆ ಕೊಡಬೇಕು.
ಪೆನ್ಡ್ರೈವ್ ಹಗರಣ ಏನಿದೆ, ಆ ವಿಡಿಯೋ ಆಡಿಯೋ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾ ಇರ್ತಾ ಇರೋದನ್ನು ತಕ್ಷಣದಲ್ಲಿ ಬಂದ್ ಮಾಡಿಸ್ಲಿಕ್ಕೆ ಸಾಧ್ಯ ಆಗಬೇಕು. ಮತ್ತು ಈಗಾಗಲೇ ಆ ಪೆನ್ಡ್ರೈವನ್ನು ಮತ್ತು ವಿಡಿಯೋ ಆಡಿಯೋಗಳನ್ನು ಹಂಚಲಿಕ್ಕೆ ಯಾರೆಲ್ಲ ಕೆಲಸ ಮಾಡಿದ್ರು ಅವರೆಲ್ಲರಿಗೂ ಕೂಡ ಕಾನೂನಾತ್ಮಕವಾದ ಶಿಕ್ಷೆ ಆಗಬೇಕು. ಆ ಮಹಿಳೆಯರಿಗೆ ಸುರಕ್ಷತೆ ಸಿಗಬೇಕು, ರಕ್ಷಣೆ ಸಿಗಬೇಕು, ಮತ್ತು ನ್ಯಾಯ ಸಿಗಬೇಕು. ಹಾಗಾಗಿ ಹಾಸನದಲ್ಲಿ ನಡೀತಾ ಇರುವಂಥ ಹಾಸನ್ ಚಲೋ ಕಾರ್ಯಕ್ರಮವನ್ನು ನಾವು ಅವತ್ತು ಮಾಡ್ತಾ ಇದ್ದೇವೆ. ಇಡೀ ಹಾಸನದಲ್ಲಿ 10,000 ಹೆಚ್ಚು ಜನ ಬರ್ತಾ ಇದ್ದಾರೆ. ಹೇಮಾವತಿ ಪ್ರತಿಮೆ ಬಳಿಯಿಂದ DC ಕಚೇರಿವರೆಗೆ ಆ ಒಂದು ಮೆರವಣಿಗೆಯಲ್ಲಿ ಇಡೀ 10,000 ಜನ ಮಹಿಳೆಯರು ಅವತ್ತು ಮೆರವಣಿಗೆಯನ್ನು ಮಾಡಲಿಕ್ಕಿದ್ದಾರೆ. ಇಡೀ ರಾಜ್ಯದ ಎಲ್ಲ ಪ್ರಗತಿಪರ ಸಂಘಟನೆಗಳು, ಜನಪರ ಚಳುವಳಿಗಳು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ. ನಮ್ಮ ಒತ್ತಾಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು. ಅವರಿಗೆ ಕೊಟ್ಟಿರೋ ಅಂಥ ಎಲ್ಲ ಸವಲತ್ತನ್ನು, ಸಂಸದ ಅಂತ ಹೇಳಿ ಕೊಟ್ಟಿರೋ ಎಲ್ಲ ಸವಲತ್ತನ್ನು ಕೇಂದ್ರ ಸರ್ಕಾರ ವಾಪಸ್ ಮಾಡಿಕೊಳ್ಬೇಕು. ರಾಜ್ಯ ಸರ್ಕಾರ ಈಗಾಗಲೇ SIT ವಹಿಸಿದೆ, ಆದರೆ ಮೌನವಾಗಿ ಕೂರುವಂಥದ್ದೆಲ್ಲ ತಕ್ಷಣ ಕ್ರಮ ಜಾರಿ ಆಗಬೇಕು. ಅವರಿಗೆ ಶಿಕ್ಷೆ ಆಗಬೇಕು, ಮತ್ತು ಆ ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಆ ನಿಟ್ಟಿನಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇಡೀ ರಾಜ್ಯಾದ್ಯಂತ ಜನ ಹಾಸನಕ್ಕೆ ಬರ್ತಾ ಇದ್ದಾರೆ. ಆ ಚಲೋವನ್ನು ಯಶಸ್ವಿ ಮಾಡ್ತಾ ಇದ್ದೇವೆ. ಇಡೀ ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇರೋವಂಥದ್ದು, ತಲೆ ತಗ್ಸೋ ರೀತಿಯಲ್ಲಿ ಸಂಸದ ಮಾಡಿರೋವಂಥದ್ದು ಮುಂದೆ ಯಾವತ್ತೂ ಕೂಡ ಎಲ್ಲೂ ಆಗಬಾರ್ದು. ಇವತ್ತು ಈ ಸಂಸದರಿಗೆ ಕಾನೂನಿನಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡದೆ ರಕ್ಷಣೆಯನ್ನು ಸರ್ಕಾರ ರಾಜಕೀಯವಾಗಿ ರಕ್ಷಣೆಯನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಬೇರೆ ಸಂಸದರಾಗಲಿ ಮತ್ತು ರಾಜಕೀಯ ಪ್ರಭಾವವನ್ನು ಬೀರಿ ಬೇರೆ ಯಾರೂ ಮಾಡಲ್ಲ ಅನ್ನೋ ಯಾವ ಭರವಸೆ ಇದೆ? ಹಾಗಾಗಿ ಅವರಿಗೆ ತಕ್ಷಣದಲ್ಲಿ ಯಾವುದೇ ವ್ಯಕ್ತಿ ಆಗಿದ್ದರೂ ಕೂಡ ಅವರನ್ನು ಬಂಧನ ಮಾಡಬೇಕಾಗಿದೆ. ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಅಂತ ಹೇಳುವಂಥದ್ದು ಮಹಾ ಅಪರಾಧ. ಅದರಲ್ಲಿ ಈಗಾಗಲೇ ಶಿಕ್ಷೆಗೊಳಪಡಿಸ್ಬೇಕು ಅಂತ ವರ್ಮಾ ಶಿಫಾರಸ್ಸಿನ ಶಿಫಾರಸ್ಸುಗಳು ಈಗಾಗಲೇ ಪ್ರೊಫೆಸರ್ ವರ್ಮಾ ಶಿಫಾರಸ್ ಹೇಳ್ತಾ ಇದೆ. ಅದರ ಪ್ರಕಾರವಾಗಿ ಅವರಿಗೆ ಶಿಕ್ಷೆ ಆಗಬೇಕು. ಆ ಶಿಕ್ಷೆಯನ್ನು ಕೊಡಲಿಕ್ಕಾಗೇನೇ ತಕ್ಷಣದಲ್ಲಿ ಅವರು ಬಂಧನ ಮಾಡಲಿಕ್ಕಾಗಿ, ಅವರ ವೀಸಾವನ್ನು ರದ್ದು ಮಾಡಲಿಕ್ಕಾಗಿ, ಅವರು ಎಲ್ಲ ಇದ್ದರೂ ಕೂಡ ವಿದೇಶಾಂಗ ಸಚಿವರು ಮನಸ್ಸು ಮಾಡಿದ್ರೆ ಅದನ್ನು, ಅವರು ಪ್ರಯತ್ನವನ್ನು ಮಾಡಿದ್ರೆ ರಾಜಕೀಯವನ್ನು ಅಲ್ಲಿ ತರಲಿಲ್ಲ ಅಂತ ಹೇಳಿದ್ರೆ ಬಂಧನ ಮಾಡೋದು ಅಷ್ಟೇನು ಈಸಿ ಕಷ್ಟದ ಕೆಲಸ ಅಲ್ಲ. ಹಾಗಾಗಿ ತಕ್ಷಣ ಅವರನ್ನು ಬಂಧಿಸಬೇಕು. ನೊಂದ ಈ ಮಹಿಳೆಯರೇನಿದೆ ಆ ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡಬೇಕು, ಮತ್ತು ಆತ್ಮಸ್ಥೈರ್ಯವನ್ನು ತುಂಬಬೇಕು ಅಂತ ಹೇಳಿ CIT ಇವತ್ತು ಒತ್ತಾಯವನ್ನು ಮಾಡ್ತಾ ಹಾಸನ್ ಚಲೋ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲೆಯಿಂದ ಕೂಡ ನಾವು ಹೋಗ್ತಾ ಇದ್ದೇವೆ. ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಲಿಕ್ಕೆ ಮಾಧ್ಯಮದಲ್ಲಿ ತಾವೆಲ್ಲರೂ ಕೂಡ ಪ್ರಸಾರವನ್ನು ಕೊಡಬೇಕು. ಈ ಏನು ನೊಂದ ಮಹಿಳೆಯರ ಪರವಾಗಿ ಮಾಧ್ಯಮದವರು ಕೂಡ ನಿಲ್ಲಬೇಕು ಅಂತ ಹೇಳಿ ಈ ಮೂಲಕವಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಸಂಸದರು ಮಾಡಬಾರ್ದು, ಅದನ್ನು ರದ್ದು ಮಾಡಬೇಕು ಅಂತಾನೆ ನಮ್ಮ ಹೋರಾಟ. ಭವಾನಿ ರೇವಣ್ಣ ಅವರು ಮಹಿಳೆ, ಅವ್ರ ಮನೆ ಮಗಳಿಗೆ ಹಿಂಗಾಗಿದ್ರೆ ಭವಾನಿ ರೇವಣ್ಣ ಸುಮ್ಮನೆ ಬಿಡ್ತಾ ಇದ್ರೆ? ಅವ್ರ ಹೆತ್ತ ಮಗಳಾಗಿದ್ರೆ ಮಹಿಳೆಗೆ ರಕ್ಷಣೆ ಕೊಡಬೇಕಾದಂಥವರು ಭವಾನಿಯವ್ರ ಜವಾಬ್ದಾರಿ ಕೂಡ ಇದರಲ್ಲಿ ಇದೆ. ಮಗ ಅಂತ ಹೇಳಿ ನೋಡುವಂಥದ್ದಲ್ಲ, ಗಂಡ ಅಂತ ನೋಡುವಂಥದ್ದಲ್ಲ, ರಾಜಕೀಯವನ್ನು ಬಳಸುವಂಥದ್ದಲ್ಲ. ಈ ಜನತೆಗೆ, ಮಹಿಳೆಯರಿಗೆ ಆದಂತಹ ಸಂಕಷ್ಟಗಳು ಏನಿದೆ, ಲೈಂಗಿಕ ದೌರ್ಜನ್ಯಗಳು ಏನಿದೆ, ತಮ್ಮ ಮನೆ ಮಗಳಿಗೆ ಆಗಿದೆ ಅಂತ ಭಾವಿಸಿ ಭವಾನಿ ರೇವಣ್ಣ ಅವರು ನ್ಯಾಯ ಕೊಡಿಸ್ಲಿಕ್ಕೆ ಮುಂದಾಗಬೇಕು. ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಬರುವಂಥ ಪರಿಣಾಮವನ್ನು ಭವಾನಿ ರೇವಣ್ಣ ಅವರು ಕೂಡ ಎದುರಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ನಾವು ಈ ಹೋರಾಟದ ಮೂಲಕವಾಗಿ ಕೊಡ್ತಾ ಇದ್ದೇವೆ ಸರ್. ಮಹಿಳಾ ಘಟಕ, ಇವತ್ತು ಮಹಿಳಾ ಘಟಕ ಒಂದೇ ಅಲ್ಲ, ರಾಜ್ಯದ ಮಹಿಳಾ ಆಯೋಗ ಕೂಡ ಸ್ಟ್ರಾಂಗ್ ಆಗಬೇಕು, ಮಹಿಳಾ ಘಟಕ ಕೂಡ ಆಗಬೇಕು. JDS ಮಹಿಳಾ ಘಟಕ ಈಗಾಗಲೇ ಏನು, ಅವರು BJPಗೆ ವಿಲೀನವಾಗಿದ್ದಾರೆ, ಅಲ್ಲಿರೋಂಥ ಮಹಿಳಾ ವಿರೋಧಿ ನೀತಿಗಳನ್ನೇ ಅವರು ಜಾರಿ ಮಾಡೋದು ಬೇಡ. ತಕ್ಷಣ ಮಹಿಳಾ ಘಟಕಗಳು ಮಹಿಳೆಯರ ಪರವಾಗಿ ನಿಲ್ಲಬೇಕು. ತಪ್ಪು ಯಾರೇ ಮಾಡಿದ್ರೂ ತಪ್ಪೇನೆ, ಪ್ರಜ್ವಲ್ ರೇವಣ್ಣ ಮಾಡಿದ್ರೂ ತಪ್ಪೇ, ಆ ಘಟಕದ ಅಧ್ಯಕ್ಷರ ಮನೆ ಮಕ್ಕಳು ಮಾಡಿದ್ರೂ ತಪ್ಪೇನೆ, ಯಾರೇ ಮಾಡಿದ್ರೂ ತಪ್ಪೇ, ಅವ್ರ ಮನೆ ಹೆಣ್ಮಗಳು ಅಂತ ಭಾವಿಸಿ ಎಲ್ಲರೂ ನ್ಯಾಯಕ್ಕಾಗಿ ಹೋರಾಟವನ್ನು ಅವರು ಕೂಡ ಮಾಡಬೇಕಾಗತ್ತೆ. ರದ್ದು ಮಾಡಬೇಕು ಅಂತ ನಾವು ಕೇಳ್ತಾ ಇದೀವಲ್ಲ, ಗೆಲ್ಲಿ ಇಂಥ ಒಬ್ಬ ಲೈಂಗಿಕ ದಾಹ ಇರೋವಂಥವ್ರನ್ನ ಗೆಲ್ಲಿಸಿ ಏನು ಮಾಡ್ತಾರೆ? ಈ ಪ್ರಕರಣ ಭಾಳ ಹಿಂದಿಂದಲೂ ನಡ್ಕೊಂಡು ಬಂದಿರತಕ್ಕಂಥ ಪ್ರಕರಣ, ಜನಕ್ಕೆ ಗೊತ್ತಿದೆ. ಒಂದು ಅಂಶ, ಈ ಹಿಂದೆ ಹಾಸನದ ಶಾಸಕರಾದಂತಹ ಪ್ರೀತಮ್ ಗೌಡ ಅವರು
ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಡುವಿನ ಮೈತ್ರಿ ಆದಂಥ ಸಂದರ್ಭದಲ್ಲೇ ಈ ಸಿ ಡಿ ಬಗ್ಗೆ ವಿವರಣೆಯನ್ನು ಇಡೀ ಹಾಸನದ ಜನತೆಗೆ ಕೊಟ್ಟಿದ್ದಾರೆ. ಆದರೆ ನಮಗೆಲ್ರಿಗೂ ಗೊತ್ತಿದೆ, ಕಳೆದ 30 ವರ್ಷಗಳಿಂದಲೂ ಸಹ ಇಡೀ ಹಾಸನ, ಹೊಳೆ ನರಸೀಪುರ ಮತ್ತು ಒಟ್ಟಾರಿಗೆ ಒಂದು ಪಾಳೆಗಾರಿ ಸಂಸ್ಕೃತಿಯ ಅಡಿಯಲ್ಲಿ ಇವತ್ತು ಸಿಕ್ಕಾಕೊಂಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ನಮ್ಮ ಪ್ರಶ್ನೆ ಇರತಕ್ಕಂಥದ್ದು ಇಷ್ಟೇ. ಈಗ ಕುಮಾರಸ್ವಾಮಿಯವರು ನಿನ್ನೆ ಮೈಸೂರಿನಲ್ಲೇ ಸುದ್ದಿಗೋಷ್ಠಿಯನ್ನು ಮಾತನಾಡಿ ಈ ಇದು ಸರ್ಕಾರಿ ಪ್ರಾಯೋಜಿತ ಪ್ರತಿಭಟನೆ ಅಂತ ಹೇಳಿ ಪ್ರತಿಭಟನಾ ಇವತ್ತು ನಾವೇನು ಪ್ರತಿಭಟನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅವರನ್ನು ಅವಮಾನಿಸ್ತಾರೆ. ಇದ್ಯಾವುದು ಸರ್ಕಾರಿ ಪ್ರಾಯೋಜಿತ ಪ್ರತಿಭಟನೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಕುಮಾರಸ್ವಾಮಿಯವರಿಗೂ ಗೊತ್ತು, ದೇವೇಗೌಡರಿಗೂ ಗೊತ್ತು, ಮತ್ತು ಎಲ್ರಿಗೂ ಗೊತ್ತು ಆ ಮನೆಯಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಹಿಂದಿಂದನೂ ಸಹ. ಇದನ್ನು ಪ್ರೀತಮ್ ಗೌಡ ಅವರೇ ಪ್ರಚಾರ ಮಾಡಿರುವಂಥದ್ದು. ಇದು ಬಿ ಜೆ ಪಿಯವ್ರಿಗೂ ಸಹ ಗೊತ್ತು. ನಮ್ಮ ಪ್ರಶ್ನೆ ಇರತಕ್ಕಂಥದ್ದೇನು ಅಂತಂದರೆ ಪ್ರಧಾನಮಂತ್ರಿ ಆದಿಯಾಗಿ ದೇವೇಗೌಡರು ಆದಿಯಾಗಿ ಈ ಪ್ರಕರಣದ ಬಗ್ಗೆ ಅವರಿಗೆ ಮಾಹಿತಿ ಇದ್ದರೂ ಸಹ ಅವರನ್ನು ಅಭ್ಯರ್ಥಿಯಾಗಿ ನಿಲ್ಲಿಸ್ತಾರೆ ಮತ್ತು ಅವರು ಪರವಾಗಿ ಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತಕ್ಕಂಥದ್ದು. ಅದಕ್ಕಿಂತ ಬಹುಮುಖ್ಯವಾದಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಮೂರು ಪಕ್ಷಗಳು ಏನಿವೆ, ಈ ಮೂರು ಪಕ್ಷಗಳಿಗೂ ಇವತ್ತು ಅವರವರ ರಾಜಕೀಯವಾಗಿ ಕೆಸರಾಡ್ತಾ ಇದೆ. ನೊಂದ ಮಹಿಳೆಯರ ಬಗ್ಗೆ ಯಾರೂ ಸಹ ಗಟ್ಟಿಯಾದಂಥ ಮಾತಾಡ್ತಾ ಇಲ್ಲ, ಮಹಿಳೆಯರ ಪರವಾದಂಥ ಮಾತುಗಳು ಇವತ್ತು ಸಹ ಬರ್ತಾ ಇಲ್ಲ. ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ, ನೀವು ಯಾಕೆ ಹಾಸನಕ್ಕೆ ಹೋಗ್ತಾ ಇಲ್ಲ, ಸಿದ್ದರಾಮಯ್ಯ ಅವರಿಗೆ ಅಲ್ಲಿ ಬನ್ನಿ, ಸಂಸತ್ ಯಾರು ನೊಂದಿದಾರೋ ಆ ಜನರನ್ನು ಭೇಟಿಯಾಗಿ ಹಾಸನ ಜನತೆಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಒಂದು ಭರವಸೆಯನ್ನು ಕೊಡಿ. ಆದರೆ ಅವರು ಅದನ್ನು ಮಾಡ್ತಾ ಇಲ್ಲ ಇಲ್ಲಿ ಪ್ರಶ್ನೆ. ಹಾಗಾಗಿ ಈ ಮೂರು ರಾಜಕೀಯ ಪಕ್ಷಗಳು ಸಹ ಮೇಲ್ನೋಟಕ್ಕೆ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ ವಿನಃ ನೊಂದ ಮಹಿಳೆಯರಿಗೆ ಆಗಿರ್ತಕ್ಕಂಥದ್ದು ಅದರ ಪರಿಣಾಮವಾಗಿ ಅವರ ಮನೆಯಲ್ಲಿ ಆಗ್ತಿರ್ತಕ್ಕಂಥ ಪರಿಣಾಮಕ್ಕೆ ನೋಡಬೇಕಾಗ್ತದೆ. ಇವತ್ತು ಅದೆಷ್ಟೋ ಜನ ಸರ್ಕಾರಿ ನೌಕರರು ಮಹಿಳೆಯರು ಹಾಸನದಲ್ಲಿ ಕೆಲಸಕ್ಕೆ ರಜೆ ಹಾಕ್ಬಿಟ್ಟು ಹೋಗಿದ್ದಾರೆ ಮಹಿಳೆ. ಮತ್ತು ಇದರ ಅರ್ಥ ಏನು ಅಂತಂದರೆ ಇವತ್ತು ಮುಂದಿನ ದಿವಸಗಳಲ್ಲಿ ರಾಜಕೀಯಕ್ಕೆ ಮಹಿಳೆಯರನ್ನ ಬರಬಾರ್ದು ಅನ್ನೋ ಮಟ್ಟಕ್ಕಾಗತ್ತೆ. ಮನೆಯಲ್ಲಿ ಇರತಕ್ಕಂಥ ಗಂಡಸರುಗಳೇ ಅವ್ರನ್ನ ಕಳಿಸಲ್ಲ, ನಮ್ಮಂಥ ಕಾರ್ಮಿಕ ಸಂಘಟನೆಗಳಿಗೆ ಮಹಿಳೆಯರು ಬರೋಕ್ಕೆ ಕಷ್ಟ ಆಗ್ತದೆ. ಇವತ್ತು ದುಡಿಯುವಂಥ ಜನರಲ್ಲಿ 50% ಮಹಿಳೆಯರೇ ಇದ್ದಾರೆ. ಅಂದರೆ ಈ ಪುರುಷ ಪ್ರಧಾನ ವ್ಯವಸ್ಥೆನಲ್ಲಿ, ನಮ್ಮ ಪಾಳೆಗಾರಿ ವ್ಯವಸ್ಥೆನಲ್ಲಿ ಏನಿದೆ, ಇಲ್ಲಿ ಮಹಿಳೆಯರನ್ನು ಒಂದು ವಸ್ತುವನ್ನಾಗಿ ನೋಡ್ತಾ ಇದ್ದಾರೆ, ಒಂದು ಲೈಂಗಿಕ ವಸ್ತುವನ್ನಾಗಿ ನೋಡ್ತಾ ಇದ್ದಾರೆ, ಮತ್ತು ಅವರಿಗೆ ಬೇಕಾದಂತೆ ಅವರನ್ನು ಬಳಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಏನಿದೆ, ಇದನ್ನು CITU ಇವತ್ತು ಬಲವಾಗಿ ವಿರೋಧಿಸ್ತದೆ. ಅದರ ವಿರುದ್ಧ ನಮ್ಮ ಚಳುವಳಿಯನ್ನು ಮುಂದೂಡುತ್ತದೆ. ಮತ್ತು ಅರ್ಥ ಆಗದೇ ಇರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಚುನಾವಣೆ ಮುಗಿದ ನಂತರ ಅವರು ವಿದೇಶಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ವಿದೇಶಕ್ಕೆ ಹೋಗಬೇಕಾದ್ರೆ ಮಾಹಿತಿ ಯಾರಿಗೆ ಇರುತ್ತಲ್ವಾ, ಎಲ್ಲರಿಗೂ ಮಾಹಿತಿ ಇದೆ. ಚುನಾವಣೆಗೆ ಮುಂಚೆನೇ ಮಾಹಿತಿ ಇದೆ, ಆ ಪಕ್ಷಕ್ಕೂ ಮಾಹಿತಿ ಇದೆ, ಎಲ್ರಿಗೂ ಮಾಹಿತಿ ಇದೆ. ಇವತ್ತು ಅವರು 1 ತಿಂಗಳ ಕಾಲ ಅವರು ವಿದೇಶದಲ್ಲಿದೆ ಅಂತ ಹೇಳಿದ್ರೆ ಅವರಿಗೆ ಹಣ ಯಾರು ಕಳಿಸ್ತಾ ಇದ್ದಾರೆ, ಎಲ್ಲಿಂದ ಹೋಗ್ತಾ ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಗೊತ್ತಿಲ್ವಾ, ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ವಾ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಾ. ಸಾಮಾನ್ಯ ಇವತ್ತಿರತಕ್ಕಂಥ ಟೆಕ್ನಾಲಜಿಯನ್ನು ಬಳಸ್ಕೊಂಡು 10 ನಿಮಿಷ 15 ನಿಮಿಷದಲ್ಲಿ ಒಂದು ದಿವಸದಲ್ಲಿ ಒಬ್ಬ ಅಪರಾಧಿಯನ್ನು ಹಿಡಿತಕ್ಕಂಥ ಸಂದರ್ಭದಲ್ಲೂ ಸಹ ಇವರನ್ನು ಹಿಡಿದೇ ಇರೋದರಿಂದ ನಮಗೆ ಕೇವಲ BJP ಜನತಾದಳ ಅಲ್ಲ, ಎಲ್ಲ ಬಂಡವಾಳಶಾಹಿ ಪಕ್ಷಗಳು ಈ ರೀತಿಯಾದಂಥ ಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಹಾಗಾಗಿ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇದು ರಾಜಕೀಯವಾಗಿ ಆಗಬಾರ್ದು. ಅದಕ್ಕೆ ನಮ್ಮ ಬೇಡಿಕೆ ಸ್ಪಷ್ಟವಾಗಿದೆ, ಪ್ರಕರಣದಲ್ಲಿ ಈ ಪೆನ್ ಡ್ರೈವನ್ನು ಯಾರು ಹಂಚಿದ್ದಾರೆ, ಚುನಾವಣೆಗೆ ಮುಂಚೆನೇ ಹಂಚಿದ್ದಾರೆ, ಅದು ಮಹಿಳೆಯರ ಘನತೆಗೆ ಧಕ್ಕೆ ತರ್ತಕ್ಕಂಥದ್ದಾಗಿದೆ. ಹಾಗಾಗಿ ಯಾರು ಹಂಚಿದ್ದಾರೆ, ಯಾರು ವಿತರಣೆ ಮಾಡಿದ್ದಾರೆ, ಯಾರು ಈ ಪೆನ್ ಡ್ರೈವ್ಗಳನ್ನು ಇಟ್ಕೊಂಡಿದ್ದಾರೆ, ಅವರನ್ನು ಕೂಡಲೇ ಬಂಧಿಸಬೇಕು ಅಂತಕ್ಕಂಥದ್ದು, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ಹೈಕೋರ್ಟ್ ನ್ಯಾಯಾಧೀಶರ ಮಾರ್ಗದರ್ಶನದಲ್ಲಿ ಇದಾಗಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ.